ಹಳ್ಳಿ ಡೇರಿ ಚುನಾವಣೆ ಜೆಡಿಎಸ್ ಕಾಂಗ್ರೆಸ್ ಸಮಬಲ. ಬಿಲ್ಲಾಂಡ್ಲಹಳ್ಳಿ ಡೇರಿ ಕಾಂಗ್ರೆಸ್ ಅಥವಾ ಜೆಡಿಎಸ್ ವಶಕ್ಕೆ ಹೋಗುತ್ತಾ ಚಿಂತಾಮಣಿ ತಾಲೂಕಿನ ಕಡದಲಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಲ್ಲಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಇಂದು ಶಾಂತಿಯುತವಾಗಿ ಚುನಾವಣೆ ನಡೆಯಿತು. 12 ಸ್ಥಾನಗಳಲ್ಲಿ 4 ಜನ ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದು 8 ಸ್ಥಾನಗಳಿಗೆ ಮಾತ್ರ ಇಂದು ಚುನಾವಣಾ ಅಧಿಕಾರಿಯಾದ ಮಸ್ತಾನ್ ವಲೀರವರು ಚುನಾವಣೆ ನಡೆಸಿಕೊಟ್ಟರು. ಸದರಿ ಡೇರಿಯಲ್ಲಿ 35 ಜನ ಮತದಾರರು ಇದ್ದು ಬೆಳಗ್ಗೆ 9 ಗಂಟೆಯಿಂದ ಮತ ಚಲಾಯಿಸಿದರು. 12 ಗಂಟೆಗೆ ಮತ ಎಣಿಕೆ ಕಾರ್ಯಕ್ರಮ ಆರಂಭಗೊಂಡು ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಾದ ವೀರಭದ್ರಪ್ಪ, ಬಿವಿ ಪ್ರಕಾಶ್, ಬಿವಿ ಮದ್ದಿರೆಡ್ಡಿ, ಎಸ್ ಮದರೆಡ್ಡಿ, ಬಿವಿ ಬೈರೆಡ್ಡಿ ಭರ್ಜರಿ ಗೆಲುವು ಸಾಧಿಸಿದ್ದು ಬಿಎಸ್ ಜ್ಯೋತಿರವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಾದ ಬಿವಿ ಚಿಕ್ಕರೆಡ್ಡಪ್ಪ, ಕೆ ಶಂಕರ್ ರೆಡ್ಡಿ, ಬಿಎಸ್ ಚಿಕ್ಕರೆಡ್ಡಪ್ಪ ಗೆಲುವು ಸಾಧಿಸಿದ್ದು ಜಿಎನ್ ನಿರ್ಮಲಾ ಭಾಸ್ಕರ್, ನಾಗರಾಜ್ ರವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಸದರಿ ಡೇರಿ ಚುನಾವಣೆಯಲ್ಲಿ 2 ಪಕ್ಷಗಳ ಬೆಂಬಲಿಗರು ಸರಿಸಮಾನವಾಗಿ ಗೆದ್ದಿದ್ದು ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮುಕ್ತಾಯವಾದ ನಂತರ ಡೇರಿ ಯಾರ ವಶಕ್ಕೆ ಹೋಗುತ್ತೋ ಎಂಬುದು ಕಾದು ನೋಡಬೇಕಾಗಿದೆ. ಈ ಸಂದರ್ಭದಲ್ಲಿ ಡೇರಿ ಕಾರ್ಯದರ್ಶಿ ಮಂಜುನಾಥ್, ಮುಖಂಡರಾದ ವೆಂಕಟರಮಣರೆಡ್ಡಿ, ಎಂ ಶಿವಾರೆಡ್ಡಿ, ಆರ್ ಲಚ್ಚರೆಡ್ಡಿ, ಶ್ರೀರಾಮರೆಡ್ಡಿ, ಜಗನ್ನಾಥ ರೆಡ್ಡಿ, ಅಶ್ವಥ್ ನಾರಾಯಣಪ್ಪ, ರಘು ವಿ ಸೇರಿದಂತೆ ಮತ್ತಿತರರು ಇದ್ದರು. ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ 2 ಸ್ಪರ್ಧಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ ಕೆ ಶಂಕರೆಡ್ಡಿ ಅವರು ಜಯಶೀಲರಾಗಿದ್ದಾರೆ. ಪರಿಶಿಷ್ಟ ಜಾತಿ ಸ್ಥಾನಕ್ಕೆ ಅವಿರೋಧವಾಗಿ ನಾಗರಾಜ್ ಅವರು ಆಯ್ಕೆ ಆಗಿರುತ್ತಾರೆ. ಮೀಸಲು ಮಹಿಳಾ ಮೀಸಲು ಸ್ಥಾನಕ್ಕೆ ಜಿ ಎನ್ ನಿರ್ಮಲಾ, ಬಿ ಎಸ್ ಜ್ಯೋತಿ ಅವರು ಆಯ್ಕೆ ಆಗಿರುತ್ತಾರೆ. ಹಿಂದುಳಿದ ವರ್ಗ ಎ ಸ್ಥಾನಕ್ಕೆ ಅವಿರೋಧವಾಗಿ ಭಾಸ್ಕರ್ ಅವರು ಆಯ್ಕೆ ಆಗಿರುತ್ತಾರೆ. ಪ್ರವರ್ಗ 1 ಎಂದು ಪರಿಶಿಷ್ಟ ವರ್ಗಕ್ಕೆ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಇಲ್ಲದಿರೋದ್ರಿಂದ ಅದು ಖಾಲಿಯಾಗಿ ಉಳಿದಿರುತ್ತದೆ. ಈ 12 ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದು ಇವರಿಗೆ ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಇವತ್ತು ಕೋರುತ್ತಾ, ಈ ಒಂದು ಚುನಾವಣೆಗೆ ಈ ಒಂದು ಗ್ರಾಮದವರು ಎಲ್ಲರೂ ಸಹ ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘದ ಎಲ್ಲ ಸದಸ್ಯರು ಮತ್ತು ಮತದಾರರು ಎಲ್ಲರೂ ಸಹ ಇವರು ಸಹಕರಿಸಿದ್ದಾರೆ. ಇವರಿಗೆಲ್ಲರಿಗೂ ಸಹ ಧನ್ಯವಾದಗಳು ಹೇಳುತ್ತಾ, ಇನ್ನ ಮುಂದಿನ 5 ವರ್ಷಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಮಾಡಿಕೊಂಡು ನಿರ್ವಹಿಸಲಿ ಅಂತ ಆಶಿಸ್ತಾ, ಒಂದು ಮುಂದಿನ ಒಂದು ಚುನಾವಣೆಗೆ ತಮಗೆಲ್ಲರಿಗೂ ತಿಳಿಸುತ್ತಾ, ಮುಂದಿನ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಗೆ ತಾವೆಲ್ಲರೂ ಸಿದ್ಧವಾಗಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.